ಹಲೋ ಮಕ್ಕಳೇ ಮೂರನೇ ತರಗತಿಯ ಪದ್ಯ ಹದಿನಾಲ್ಕು ಕಪ್ಪೆಯ ಹಾಡು ಈ ಪದ್ಯದ ವಿವರಣೆಯನ್ನು ತಿಳಿದುಕೊಳ್ಳೋಣ ಮಕ್ಕಳೇ ಮೊದಲಿಗೆ ಪದ್ಯವನ್ನು ಓದುತ್ತೇನೆ ಗಮನವಿಟ್ಟು ಕೇಳಿಸಿಕೊಳ್ಳಿ ಮಣ್ಣ ಬಣ್ಣ ನೀಲಿ ಕಣ್ಣ ಸಣ್ಣ ಜೀವಿ ನಾನು ಸಂಜೆ ಒತ್ತು ಕೆರೆಯ ಸುತ್ತ ನೋಡಿರುವೆಯ ನೀನು ಬೇಸಿಗೆಯಲ್ಲಿ ನೆಲದ ಒಳಗೆ ವಾಸವಿರುವೆನು ಸುಡುವ ಬಿಸಿಲ ಕಾಲದಲ್ಲಿ ಹಡಗಿ ಬಿಡುವೆನು ಬಿತ್ತಿ ಬೆಳೆವ ಹಳ್ಳಿ ರೈತ ನನ್ನ ಗೆಳೆಯನು ನನ್ನ ಕೊರಳ ಹಾಡಿಗಾಗಿ ಕಾಯುತ್ತಿರುವನು ತುಂಟ ಹುಡುಗ ನನ್ನ ಕಂಡು ಕಲ್ಲು ಎಸೆವನು ಅವನು ಬರಲು ದೂರ ಜಿಗಿದು ಬಿಡುವೆನು ಅದು ನೋಡು ಕೆರೆರಾಯ ಬರುತ್ತಲಿರುವನು ಆದ್ದರಿಂದ ಈಗ ಹೋಗಿ ಮತ್ತೆ ಬರುವೆನು ಈ ಪದ್ಯವನ್ನು ಬರೆದವರು ಗೋಪಾಲಕೃಷ್ಣ ಶಗ್ರಿತಯ್ಯ ಮಕ್ಕಳೇ ಈ ಪದ್ಯದಲ್ಲಿ ಕಪ್ಪೆಯ ನಿತ್ಯದ ದಿನಚರಿ ಮನುಷ್ಯನೊಂದಿಗೆ ಅದರ ಸಂಬಂಧ ಮತ್ತು ಕಪ್ಪೆಯ ವ್ಯಕ್ತಿತ್ವವನ್ನು ಕುರಿತು ಈ ಪದ್ಯದಲ್ಲಿ ಕವಿಯು ವಿವರಿಸಿದ್ದಾರೆ ಮಣ್ಣ ಬಣ್ಣ ನೀಲಿ ಕಣ್ಣ ಸಣ್ಣ ಜೀವಿ ನಾನು ಸಂಜೆ ಒತ್ತು ಕೆರೆಯ ಸುತ್ತ ನೋಡಿರುವೆಯ ನೀನು ಇದರ ವಿವರಣೆ ಕಪ್ಪೆಯು ಮಣ್ಣಿನ ಬಣ್ಣವನ್ನು ಹಾಗೂ ನೀಲಿ ಕಣ್ಣನ್ನು ಹೊಂದಿರುವ ಸಣ್ಣ ಜೀವಿ ನಾನು ಮತ್ತು ಸಂಜೆಯ ಹೊತ್ತು ಅಂದರೆ ಸಾಯಂಕಾಲದ ಸಮಯದಲ್ಲಿ ಕೆರೆಯ ಸುತ್ತ ನನ್ನನ್ನು ನೋಡಿರುವೆಯ ಎಂದು ಕೇಳುತ್ತದೆ ಬೇಸಿಗೆಯಲ್ಲಿ ನೆಲದ ಒಳಗೆ ವಾಸವಿರುವೆನು ಸುಡುವ ಬಿಸಿಲ ಕಾಲದಲ್ಲಿ ಅಡಗಿ ಬಿಡುವೆನು ಇದರ ವಿವರಣೆ ಕಪ್ಪೆಯು ಬೇಸಿಗೆಯಲ್ಲಿ ನೆಲದ ಒಳಗೆ ವಾಸಿಸುತ್ತೇನೆ ಹಾಗೂ ಸುಡುವ ಬಿಸಿಲ ಕಾಲದಲ್ಲಿ ನೆಲದ ಒಳಗೆ ಹಡಗಿ ಅಡಗಿ ಎಂದರೆ ಬಚ್ಚಿಟ್ಟುಕೊಳ್ಳುತ್ತೇನೆಂದು ಕಪ್ಪೆಯು ಹೇಳುತ್ತದೆ ಬಿತ್ತಿ ಬೆಳೆವ ಹಳ್ಳಿ ರೈತ ನನ್ನ ಗೆಳೆಯನು ನನ್ನ ಕೊರಳ ಹಾಡಿಗಾಗಿ ಕಾಯುತ್ತಿರುವನು ಇದರ ವಿವರಣೆ ಬಿತ್ತಿ ಬೆಳೆವ ಅಂದರೆ ವ್ಯವಸಾಯ ಮಾಡುವ ರೈತ ನನ್ನ ಗೆಳೆಯನಾಗಿದ್ದಾನೆ ಹಾಗೂ ನನ್ನ ಕೊರಳ ಕೊರಳು ಎಂದರೆ ಕುತ್ತಿಗೆ ನನ್ನ ಕೊರಳ ಹಾಡಿಗಾಗಿ ಅವನು ಪ್ರತಿದಿನವೂ ಕಾಯುತ್ತಿರುವನು ಎಂದು ಕಪ್ಪೆಯು ಹೇಳುತ್ತದೆ ತುಂಟ ಹುಡುಗ ನನ್ನ ಕಂಡು ಕಲ್ಲು ಎಸೆವನು ಅವನು ಬರಲು ದೂರ ಜಿಗಿದು ಬಿಡುವೆನು ಇದರ ವಿವರಣೆ ತುಂಟ ಹುಡುಗ ನನ್ನನ್ನು ನೋಡಿ ಕಲ್ಲು ಎಸೆಯುವನು ಅದಕ್ಕೆ ಅವನು ಬಂದರೆ ನಾನು ಮಾರುದೂರ ಮಾರು ಎಂದರೆ ಎರಡು ಕೈಗಳನ್ನು ಅಡ್ಡಕ್ಕೆ ಚಾಚಿದಷ್ಟು ಅಳತೆ ಮಾರುದೂರ ಜಿಗಿದು ಜಿಗಿ ಎಂದರೆ ಹಾರು ಬಿಡುತ್ತೇನೆ ಎಂದು ಕಪ್ಪೆಯು ಹೇಳುತ್ತದೆ ಅದು ನೋಡು ಕೆರೆರಾಯ ಬರುತ್ತಲಿರುವನು ಆದ್ದರಿಂದ ಈಗ ಹೋಗಿ ಮತ್ತೆ ಬರುವೆನು ಇದರ ವಿವರಣೆ ಅಲ್ಲಿ ನೋಡು ಕೆರೆರಾಯ ಅಂದರೆ ಆವಿನ ರಾಜ ಬರುತ್ತಿದ್ದಾನೆ ಆದ್ದರಿಂದ ನಾನು ಈಗ ಹೋಗಿ ಮತ್ತೆ ಬರುತ್ತೇನೆ ಎಂದು ಕಪ್ಪೆ ಹೇಳುತ್ತದೆ ಈ ಪದ್ಯವನ್ನು ಬರೆದವರು ಗೋಪಾಲಕೃಷ್ಣ ಶಗ್ರಿತಯ್ಯ ಧನ್ಯವಾದಗಳು